ಇದೀಗ ತಮ್ಮ ಮುಂದೆ ಕವಿತೆಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಕೆಂಪಮ್ಮ ಅವರು. ಕನ್ನಡ ಅಧ್ಯಾಪಕಿ, ಲೇಖಕಿ, ಜಾನಪದ ಕನ್ನಡ ಸಾಹಿತ್ಯದಲ್ಲಿ 7 ಸ್ವತಂತ್ರ ಕೃತಿಗಳನ್ನು ರಚನೆ ಮಾಡಿದ್ದಾರೆ, 18 ಸಂಪಾದಿತ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಆಚರಣಾತ್ಮಕ ಜಾನಪದ ಕುರಿತು ಸಂಶೋಧನೆಯನ್ನು ನಡೆಸಿದ್ದಾರೆ. NSS ಅಧಿಕಾರಿಯಾಗಿ 16 ಸಮಾಜಮುಖಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ. ಕರ್ನಾಟಕ ಜಾನಪದ ಅಕಾಡೆಮಿಯ ಸದಸ್ಯೆಯೂ ಹೌದು, ಹಾಗೆ ಉತ್ತಮ ಅಧಿಕಾರಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ 10 ಹಲವಾರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದೀಗ ತಮ್ಮ ಮುಂದೆ ಕವಿತೆಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಕೆಂಪಮ್ಮ ಅವರು. ನನ್ನ ಕವಿತೆಯ ಶೀರ್ಷಿಕೆ ಸವಿಗನ್ನಡ. ಕನ್ನಡ ಕನ್ನಡ ಕನ್ನಡ, ಎಷ್ಟು ಸವಿ ನನ್ನ ಕನ್ನಡ. ಎಷ್ಟು ಬಳಸಿದರೂ ಸವೆಯದೆ ಒಳಪೆಸೆಯುವ ಚಿರನುಡಿಯು, ಪಂಪನ ನೋದಿದ ನಾಲಗೆ, ಕುವೆಂಪು ಬೇಂದ್ರೆಯನ್ನಾಲಿಸಿದ ಕಿವಿಗೆ ತಂಪನೆರೆವ ಒಳ್ನುಡಿಯು, ಅಳೆಬೇರು ಹೊಸ ಚಿಗುರಿನ ತೋರಣ, ಆಹಾ ಎಂಥ ಚೆಲುವು ನನ್ನ ಕನ್ನಡ. ನಮ್ಮ ಮನೆ ಮನಗಳಲ್ಲಿ ಸದಾ ಕಾಲ ಬೆಳಗುತ್ತಿರಲಿ ನಮ್ಮೊಲವಿನ ಕನ್ನಡ ನುಡಿಯು, ಸಕ್ಕರೆ ಸವಿಜೇನಿನ ಸಿಹಿ ನುಡಿಯು, ಅಚ್ಚಳಿಯದೆ ಅಚ್ಚಳಿಯದಂತೆ ಉಳಿಯಲಿ ನನ್ನ ಸವಿಗನ್ನಡ. ಇದು ಬಾಂಧವ್ಯಗಳ ಬೆಸುಗೆ.